ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಸರ್, ಈಗ ಮಳವಳ್ಳಿನಲ್ಲಿ 18ನೇ ತಾರೀಕು ಅಂದ್ರೆ ಇದೇ ತಿಂಗಳು 18ನೇ ತಾರೀಕು ಸಂಘದವರ ಸ್ವಸಹಾಯ ಸಂಘದವರ ಕಿರುಕುಳ ತಾಳಲಾರದಲ್ಲಿ ಮಹಾಲಕ್ಷ್ಮಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡ್ರು, ನೇಣಿಗೆ ಶರಣಾದ್ರು. ಅದಾದ್ಮೇಲೆ ಪ್ರತಿನಿಧಿ ಸೇವಾ ಪ್ರತಿನಿಧಿ ನಮ್ಮ ಮೇಲೆ FIR ಆಯ್ತು, ಅರೆಸ್ಟ್ ಮಾಡಿದ್ರು. ಬಟ್ ಒಬ್ರನ್ನೇ ಅರೆಸ್ಟ್ ಮಾಡಿದ್ದಾರೆ, ಇನ್ನಿಬ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ? ಇಬ್ಬರ ಮೇಲೆ ಅಲ್ಲ ಕ್ರಮ ಹೇಳಬೇಕಾಗಿರೋದು. ನಾವು 18ನೇ ತಾರೀಕು ಈ ಒಂದು ಘಟನೆ ಆಗಿದೆ, ಅಲ್ಲಿ ಆತ್ಮಹತ್ಯೆ ಮಾಡಿದ್ದಾರೆ. ಅದು ಆತ್ಮಹತ್ಯೆ ಅಂತ ಹೇಳಲಿಕ್ಕೆ ಆಗಲ್ಲ, ಅದು ಕೊಲೆ ಅಂತ ಹೇಳ್ಬೋದು. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ SKDRDP ಅಂತ ಹೇಳ್ತಿದ್ವಲ್ಲ, ಅವ್ರು ಮಾಡುತ್ತಾ ಕೊಲೆ ಅಂತ ಹೇಳ್ಬೋದು. ಇದು ಒಂದು ಎರಡು ಅಲ್ಲ, ಈ ಹಿಂದೆ ಹೇಳಿದೆ ಕಡಿಮೆ ಅಂದ್ರೆ 6,000 ಜನ ಸತ್ತ ಅಂತ. ಮೊನ್ನೆ ನಾವು ಮಳವಳ್ಳಿಗೆ ಹೋಗುವಾಗ ಅಲ್ಲಿ ಹೇಳ್ತಾರೆ, ಸರ್ ಇಲ್ಲಿ ಇಂಥ ಒಂದು ಪ್ರಕರಣ ಇತ್ತು, ಅದನ್ನು ಮುಚ್ಚಾಕಿದ್ದಾರೆ, ಇದನ್ನು ಮುಚ್ಚಾಕ್ತಾ ಇದ್ರು. ಏನ ಅಲ್ಲಿ ಪಂಚಾಯತ್ ಅಧ್ಯಕ್ಷರು ಮಂಜುನಾಥ್ ಅವರು ಮತ್ತೆ ನಾರಾಯಣ DSS ಅವರೆಲ್ಲ ಬಂದು ಮಾತಾಡಿದ್ರೆ, ಮತ್ತೆ ಮಹೇಶ್ ಅಂತ ಪತ್ರಕರ್ತ ಇದ್ದಾರೆ, ಅವರೆಲ್ಲ ಬರದಿದ್ರೆ 100% ಮುಚ್ಚಾಕ್ತಾ ಇದ್ರು. ಎಲ್ಲ ರೆಡಿ ಮಾಡಿ, ಇವರು ಪಾಪ ಏನೋ ಮಹಾಲಕ್ಷ್ಮಿ ಗಂಡನಿಗೆ ಗೊತ್ತಿಲ್ಲ, ಏನಾದ್ರೂ ಬರ್ನ್ ಮಾಡಿ ಆದ್ಮೇಲೆ ಯಾವುದೇ ದಾಖಲೆ ಸಿಗಲ್ಲ, ಏನು ಇಲ್ಲ ಅಂತ ಹೇಳ್ತೇವೆ, ಗೊತ್ತಿಲ್ಲ ಪಾಪ ಅವ್ರಿಗೆ. ಅವ್ರು ಹೇಳುದು ಆನಂತರ ನಾವು ದೂರ ಕೊಡೋಣ ಅಂತ. ದಾಖಲೆಯನ್ನ ನಾಶ ಮಾಡೋದೇ ಅವ್ರ ಕೆಲಸ ಅಲ್ಲ, ನಾಶ ಮಾಡೋ ಕೆಲಸ ತಾನೇ ಅದು. ಹೌದು, ಅದಕ್ಕೆ ಅದನ್ನೇ ಹೇಳಿರೋದು, ಇಲ್ಲೆಲ್ಲ ಪ್ರಕರಣ ತುಂಬಾ ಆಗಿದೆ ಸರ್, ಎಲ್ಲವನ್ನು ಮುಚ್ಚಾಕ್ತಾ ಇದಾರಂತ. ಇದನ್ನು ಮುಚ್ಚಾಕ್ತಾ ಇದ್ರು. ಆ ಒಂದು 3-4 ಜನರು ಅಲ್ಲಿ ಗಟ್ಟಿಯಾಗಿ ನಿಂತದಕ್ಕೆ, ನಾವು ಇರ್ತೀವಿ ನಿಮ್ಮೊಟ್ಟಿಗೆ, ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಧೈರ್ಯವಾಗಿ ನಿಂತದಕ್ಕೆ ಆಗಿರೋದು. ಅಲ್ಲಿ ತಿರುಗಿ ಇವರು ಅಷ್ಟೊತ್ತಿಗೆ MLA ಅವ್ರಿಗೆ ಹೇಳಿದ್ರಂತ, MLA ಅಷ್ಟೇ ಠಾಣೆಯನ್ನ ಮಾತಾಡಿಸಿ ಪೊಲೀಸರು ಬಂದ್ರು. ಪೊಲೀಸರು ಒಂದು ಒಳ್ಳೆ ರೀತಿಯಲ್ಲಿ ಇವರವ್ರ ಎಲ್ಲವನ್ನು ವಿಳಿಸಿ ವಿಳಿಸಿ ಹೇಳಿದ್ದಾರೆ. ಆ ನಂತರ ತಕೊಂಡೋಗಿ ಮರಣೋತ್ತರ ಪರೀಕ್ಷೆ ಮಾಡಿ ಪ್ರತಿಭಟನೆ ಮಾಡಿರೋದು. ಇವಾಗ ಅದಕ್ಕೆ ಸಂಬಂಧಿಸಿದಂತೆ ರತ್ನಮ್ಮ ಸೇವಾ ಪ್ರತಿನಿಧಿ, SKDRDP ಸೇವಾ ಪ್ರತಿನಿಧಿ, ಅವರನ್ನು ಬಂಧನ ಮಾಡಿದ್ದಾರೆ. ಆ ನಂತರ ಮಳವಳ್ಳಿ ನಿರ್ದಿಷ್ಟ ಏನೊಂದಿದೆ ಅವರದು ಅಧಿಕಾರಿ ಅಧಿಕಾರಿ ಅಂತ ಹೇಳ್ತಾ ಇರ್ತಲ್ಲ, ಇವರ ಮೇಲೂ ಇವಾಗ FIR ದಾಖಲಾಗಿದೆ. ಇವರ ಸೇರಿಸ್ತಾರೆ FIR ಅಲ್ಲಿ, 3 ಜನರು ಸೇರಿಸ್ತಾರೆ ಅಲ್ಲಿ. ಆದ್ರೆ ಇವರೊಬ್ಬರನ್ನೇ ಬಂಧನ ಮಾಡಿ ಅವರನ್ನೆಲ್ಲ ಮುಚ್ಚಿಟ್ಕೊಳ್ಳೋ ಕಾಣಿಸ್ತಾರೆ, ನಂಗೆ ಗೊತ್ತಿಲ್ಲ. ಅಂದ್ರೆ ಮುನ್ನೆ ಅಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಜನ ಹೇಳ್ತಾ ಇದಾರೆ, ಮತ್ತೆ ಮಂಡ್ಯ ಕಡೆಯಿಂದ ನಮಗೆ ಒಂದಿಷ್ಟು ಸುದ್ದಿ ಬಂತು ಸರ್, ಅವರು ಕಚೇರಿಗಳೆಲ್ಲ ಓಡಾಡ್ತಾ ಇದಾರೆ ಸರ್, ಈ ಪ್ರಕರಣ ಪಾಂಡ್ಯಾನು ಮತ್ತೆ ಇನ್ನೊಬ್ರು ಇದ್ರ ಮೇಲೆ ಸರ್ ಆಗಿದೆ, ಇದ್ರೆ ಓಡಾಡ್ತಾ ಇದಾರೆ, ಪ್ರಕರಣ ಮುಚ್ಚಾಕಿ ಓಡಾಡ್ತಾ ಇದಾರೆ. ಆದ್ರೆ ಕೆಲವೊಂದು ಅಧಿಕಾರಿ ಅವರಿಗೆ ಇವರಿಗೆ ಏನು SKDRDP ಅವರಿಗೆ ಸಹಕಾರ ಕೊಟ್ಟು, ಇಲ್ಲ ಹೋರಾಟಗಾರರು ಬಂದಿರೋದೆಲ್ಲ ಸುಳ್ಳು, ನೀವು ಅವರೊಟ್ಟಿಗೆ ಸೇರ್ಬೇಡಿ, ನ್ಯಾಯ ನಾವು ಕೊಡಿಸ್ತೀವಿ ಅಂತ ಹೇಳ್ತಾ ಇದಾರಂತೆ. ಇದರ ಉತ್ತರ ನಾ ಮುಂದಿನ ಕೊಡಲೇಬೇಕಾಗತ್ತೆ. ಯಾಕಂದ್ರೆ 18ನೇ ತಾರೀಕು ಅಲ್ಲಿ ಇಂಥ ಒಂದು ದುರ್ಘಟನೆ ಆದರೆ 19, 20 ತಾರೀಕು ನಾವು ಹೋಗಿದೀವಿ ಅಲ್ಲಿ, 20ನೇ ತಾರೀಕು ಹೋಗಿ ಅಲ್ಲಿಂದ ನೇರವಾಗಿ ಆ ಕಿರೂರು ಪೊಲೀಸ್ ಠಾಣೆಗೆ ದೂರು ನೀಡಿದೀವಿ. ಕಿರುಗಾವಲು ಪೊಲೀಸ್ ಠಾಣೆಗೆ ದೂರು ನೀಡಿದೀವಿ. ನಾವು ಅಲ್ಲಿಗೆ ದೂರು ನೀಡಿ ಅದೆಲ್ಲ ನಾವು ಐದಿಗೆ ಏನು ಈ ಹಿಂದೆ ಎಲ್ಲ ನೀಡಿದೀವಿ, ಆ ದೂರನ್ನ ಎಲ್ಲ ಪ್ರತಿಯೊಂದು ನೀಡಿದೀವಿ. ಅವ್ರಿಗೆ ನಾವು ತಪ್ಪುದಾರಿ ಹೋಗೋ ಅವಶ್ಯಕತೆ ಇಲ್ಲ, ಇದನ್ನ ಅದನ್ನು ಸೇರಿಸಿ ತನಿಖೆ ಮಾಡ್ಬೋದಲ್ಲ. ನಾವಲ್ಲಿ ಕೊಟ್ಟಿರೋದೇನು, ಗ್ರಾಮ ಗ್ರಾಮದಲ್ಲಿ ಅಕ್ರಮ ನಡೀತಾ ಇದೆ, ಬಡ್ಡಿ ದಂಧೆ ನಡೀತಾ ಇದೆ, RBI ನಿಯಮ ಉಲ್ಲಂಘನೆ ಮಾಡಿ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ, ತಪ್ಪು ಹಣವನ್ನು ವೈಟ್ ಮಣಿ ಮಾಡ್ಲಿಕ್ಕೆ ಇರೋ ದಂಧೆ ಆಗ್ತಾ ಇರೋದು. ಜನ ಸಾಯ್ತಾ ಇದ್ದಾರೆ, ಜನ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಮನೆಯೊಳಗೆ ನೆಮ್ಮದಿ ಇಲ್ಲ. ಇದಕ್ಕೆಲ್ಲ ಕೊಟ್ಟರು ನಾವು ದೂರು. ಅದು ಅಲ್ಲದೆ ನಾನು 3/9/2024 ಮಂಡ್ಯ DCಗೆ ನಾನು ಇದು ಮಾಡಿದೀನಿ, ಯಾವ್ದು ರಿಜಿಸ್ಟರ್ ಮಾಡಿದೀನಿ ನೋಡಿ, ಎಲ್ಲ DC ಮಾಡು, ಅದ್ರ ಒಂದು DC ತೋರಿಸ್ತೀನಿ ಒಂದು ನೋಡಿ. ಈ DCಗೆ ನಾನು ಮನವಿ ಮಾಡಿದೀವಿ, ಗ್ರಾಮ ಗ್ರಾಮದಲ್ಲಿ ತನಿಖೆ ಆಗ್ಬೇಕಿದು, ಗ್ರಾಮ ಗ್ರಾಮದಿಂದ ವರದಿ ತಗೊಳ್ಬೇಕು, ಇದು ಯಾವ ರೀತಿಯಲ್ಲಿ ಆಗ್ತಿದೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ಬೇಕು. ಅದು ಅಲ್ಲ, ನಿಮಗೆ ನಿಮ್ಮ ವ್ಯಾಪ್ತಿಗೆ ಇದು ಬರದಿದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ, ಅವರು ತನಿಖೆ ಮಾಡಲಿ ಅಂತ. ಇದಾದ ನಂತರ 9ನೇ ಕೊಟ್ಟು 18ನೇ ತಾರೀಕು ಅಲ್ಲೊಂದು ಡೆತ್ ಆಗಿರೋದು, ಅದರ ಹಿಂದಿನ ಒಂದ್ 2 ದಿನದಿಂದ ತುಮಕೂರಲ್ಲಿ ಡೆತ್ ಆಗಿದೆ, ಅಲ್ಲಲ್ಲಿ ಡೆತ್ ಆಗ್ತಾ ಇದೆ, ಶೃಂಗೇರಿಯಲ್ಲಾಗಿದೆ, ಮಂಗಳೂರಲ್ಲಾಗಿದೆ, ಅದನ್ನು ಮುಚ್ಚಾಕ್ತಾ ಇದಾರೆ. ಈಗ ನಾನು ನನಗೊಂದು ಡೌಟ್ ಇದೆ ಹೇಳಿ ಸರ್, ಈ ಎಲ್ಲಾ ಪ್ರಕರಣಗಳನ್ನು ಇವರು ಮುಚ್ಚಿ ಹಾಕಿದ ರೀತಿ, ಈ ಮಳವಳ್ಳಿ ಮಹಾಲಕ್ಷ್ಮಿ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕೋ ಹುನ್ನಾರ ಏನಾದ್ರು ನಡೀತಾ ಇದೆಯಾ ಅಂತ? ಅಲ್ಲ, ಇವಾಗ ಅವತ್ತೇನಾದ್ರೂ ಆ ಒಂದು ಮೃತದೇಹ ಬರ್ನ್ ಆಗಿ ಹೋಗಿದೆ, ಏನಿರಲಿಲ್ಲ, ಹೌದು ಸಾಕ್ಷಿ ನಾಶ ಅಷ್ಟೇ, ಎಲ್ಲಾ ಸರ್ವನಾಶ ಆದಂಗೆ ಆಯ್ತು. ಇವಾಗ ಏನಂತಾರೆ, ಅಧಿಕಾರಿಯನ್ನು ಹಿಡಿದು ತನಿಖೆ ಮಾಡಬಾರ್ದು, ಇದು 3 ಜನಕ್ಕೆ ನಿಲ್ಬೇಕು, ಅಲ್ಲಿಗೆ ಮುಗಿಸ್ಬೇಕಂತ ಈ ಒಂದು ಪ್ಲಾನ್ ನಡೀತಾ ಇದೆ. ಇದರ ಮಧ್ಯೆ ನಮಗೆ ಒಂದು ಸುದ್ದಿ ಬಂದಿರೋದೆ,
ಗ್ರಾಮಾಭಿವೃದ್ಧಿ ಲಕ್ಷ್ಮ ಅವರು ಇವಾಗ ಜೈಲಲ್ಲಿ ಇದಾರಲ್ಲ, ಅವರಿಗೊಂದು ಏನಂತ ಹೇಳಿದ್ರೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಈ ಎಸ್ ಕೆ ಡಿ ಅವರು ಮಾಡ್ತಾ ಇಲ್ಲ ಅಂತ, ಅವರವ್ರು ಬರ್ ಮಾಡ್ಕೊಳ್ಳಿ ಅಂತ. ಅವರ ಕೆಲಸಕಾರಿ ಆಗುವವರಿಗೆ ಮಾತ್ರ ಇವರಿರೋದು. ಅಂದ್ರೆ ಉಡುಪಿಯಲ್ಲೂ ಕುಂದಾಪುರದ ಇದೇ ತರ ಆಗಿದೆ, ನೀವೋಗಿ ಜಯ ಮಾಡಿ ದುಡ್ಡಿಸ್ಕೊಂಡು ಬನ್ನಿ ಅಂತ ಕಳಿಸಿದ್ರು, ಅದು ಬಂದು FIR ಆಗಿದೆ. FIR ಆದ ನಂತರ ಅದು ನಿಮಗೆ ಬಿಟ್ಟ ವಿಷಯ ಅಂತ. ಅದೇ ರೀತಿಯಲ್ಲಿ ಇಲ್ಲೂ ಆಗ್ತಾ ಇದೆ. ಒಂದು ಕಡೆಯಿಂದ ಇವಾಗ ಓಡಾಡ್ತಾ ಇರೋದು ಏನಕ್ಕೆ ಗೊತ್ತಾ, ಮುಂದಿನ ಇನ್ನು ಇದಾರಲ್ಲ ನಾವು ಕೊಟ್ಟಿದ್ದೀವಲ್ಲ ಏನು SKDRP ನಿರ್ದೇಶ ಅಧ್ಯಕ್ಷರಾಗಿರುವಂತ ರಾಜ್ಯಸಭಾ ಸದಸ್ಯರು ಇವರು ಇದರ ಅಧ್ಯಕ್ಷರು, ಇವರ ಮುಖಾಂತರ ಎಲ್ಲ ರಿಜಿಸ್ಟರ್ ಆಗಿರ್ಲಿ, ಇವರನ್ನೆಲ್ಲ ಸೇರ್ತಾಕಬೇಕು. ಏನೇ ಸೇರಿದ ಎಲ್ಲದರಲ್ಲಿ ಸೇರಿಸಲೇಬೇಕು. ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳಿದಾನ ಅನಿಲ್ ಅಂತ ಹೇಳಿ SS ಅನಿಲ್ ಅನ್ನು ಇದರಲ್ಲಿ ಸೇರಿಸಬೇಕು. ಮತ್ತೆ ಪಾಂಡ್ಯಾನು ಇವ್ರನ್ನೆಲ್ಲ ಸೇರಿಸಿ ಪ್ರಕರಣ ದಾಖಲು ಮಾಡ್ಲಿಕ್ಕೆ ನಾನು 7 ಜನ ಮೇಲೆ ದೂರ ಕೊಟ್ಟಿದ್ದೀನಿ. ಇವಾಗ 3ಕ್ಕೆ ಇವರು ಏನಾದ್ರು ಮಾಡಿ ನಿರೀಕ್ಷಣ ನೋಡ್ತಾ ಇದ್ದಾರೆ. ನಾನು ಈ ಮೂಲಕ ತಮ್ಮ ಈ ಮಾಧ್ಯಮ ಮುಖಾಂತರವಾಗಿಯೂ ನಾವು ಮಂಡ್ಯ DC ಅವರಿಗೆ, ಅಲ್ಲಿ SP ಅವರಿಗೆ, ಅಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳ್ತಾ ಇದೀವಿ, ನೋಡಿ ಇದು ಇಲ್ಲಿಗೆ ನೀವು ಬಿಟ್ರೆ ನಾವು ಬಿಡೋ ವಿಷಯ ಇಲ್ಲ. ನಾನು ಕೊಟ್ಟಿರುವಂತ ಯಾರ್ಯಾರಿಗೆ ಯಾವ ಯಾವಾಗ ಎಲ್ಲ ಕೊಟ್ಟಿದ್ದೆ ಎಲ್ಲ ನಿರೀಕ್ಷಣ ನಾನು ಕೊಡ್ತೇನೆ. RBI ಇಂದ ಆಗ್ಲಿ, ಕೇಂದ್ರ ಸರ್ಕಾರದಿಂದ ಆಗ್ಲಿ, ಕೇಂದ್ರ ಸರ್ಕಾರ ಪ್ರಧಾನಿ ಕೊಟ್ಟವು ಯಾವ ಹಂತಕ್ಕೆ ಬಂದು ನಿಂತಿದೆ, ಆದಾಯ ಇಲಾಖೆಗೆ, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ, ಮುಖ್ಯಮಂತ್ರಿಗೆ, ಪ್ರತಿಯೊಂದು ಇದೆ. ಅದಲ್ಲ SP ಅವರು ಕಳಿಸಿ, ಮೇಲ್ ಮುಖಾಂತರ ಕಳಿಸ್ತೀನಿ, ನಾನು DC ಪೋಸ್ಟ್ ಮಾಡಿ ಕಳಿಸ್ತೀನಿ. ಇವರು ನಾಳೆ ಕೋರ್ಟ್ ಮೆಟ್ಟು ಹತ್ಬೇಕಾಗತ್ತೆ. ಎಲ್ಲರು ಮಾಡುವಂಗೆ ನಾವು ಸೌಜನ್ಯ ಹೋರಾಟ ಅವ್ರು ಬಿಟ್ಟು ಹೋಗುವವರಲ್ಲ. ಸತ್ಯ ಏನಂತ ಗೊತ್ತಾಗಬೇಕು, ಜನಗೆ ತಿಳಿಸ್ಬೇಕು. ಇವರು ಅದು ಬಿಟ್ಬಿಟ್ಟು ಇದೇನಕ್ಕೆ ಇಲ್ಲಿಗೆ ನಿಲ್ಸಲ್ಲ ನಾನು ಕೇಳ್ತಾ ಇರೋದು. ಸರ್, ಇದ್ರ ಮಧ್ಯೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಮಹಾಲಕ್ಷ್ಮಿ ಅವರ ಮನೆಗೆ ಭೇಟಿ ನೀಡಿ ನ್ಯಾಯ ಕೊಡಿಸು ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಏನಾದ್ರೂ ಬೆಳವಣಿಗೆಗಳು ಆಗಬಹುದಾ? ಸರ್, ರಾಜ್ಯಕ್ಕೆ ಆಟ, ದುಡ್ಡಿನ ಪ್ರಭಾವ, ಇದರ ಏನಾತಂತ ಹೇಳಿಕ ಅಲ್ಲ. ಆದರೂ ಕಾನೂನೊಂದು ನಮ್ಮೊಟ್ಟಿಗೆ ಇದ್ದಾರೆ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮೊಟ್ಟಿಗೆ ಇದ್ದಾರೆ. ಅದಕ್ಕೋಸ್ಕರ ನಾವು ತಲೆನೇ ಕೆಡಿಸಲ್ಲ. ನಾನು ನಮ್ಮ ಸೌಜನ್ಯ ಹೋರಾಟ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಲ್ಲ. ಅದಕ್ಕೆ ನ್ಯಾಯ ಒಂದೆರಡು ದಿನ ಲೇಟ್ ಆಗ್ಬೋದು, ಅದು ಮಾಡ್ತೀವಿ. ಅದರ ಮಧ್ಯೆಯಲ್ಲಿ ಒಂದು ಇದನ್ನೆಲ್ಲ ನಾಶ ಮಾಡ್ಲಿಕ್ಕೆ ಬರುತ್ತೆ, ಅದನ್ನ ಬಿಡಲ್ಲ. ನಾವು ಇವರನ್ನ ಕೋರ್ಟ್ ಹೇಳ್ದಾಕ್ತೀವಿ, ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಇವೆ, ನಾನು ಒಂದು ಸ್ವಲ್ಪ ದಿನದಲ್ಲಿ ನನಗೆ ರಿಪೋರ್ಟ್ ಬರಬೇಕು, ಏನಾಗ್ತದೆ ನೋಡ್ಬೇಕು. ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಇಲಾಖೆಯಿಂದಲೂ ಮಾಹಿತಿ ತಗೊಳ್ತೀನಿ ನಾನು ಇವಾಗ ಹಾಕಿರೋದಕ್ಕೆ. ಅವ್ರು ಯಾರು ಆಗಲ್ಲ ಅಂತ ನಾವು ಇದೆ ಅಲ್ಲ, ಕೋರ್ಟ್ ಹೆಂಗ್ ಇದೆ ಅಲ್ಲ, ಕೋರ್ಟ್ ಮೆತ್ತಿನ ಐತಿವಿ ಅಲ್ಲ. ಹೆಂಗು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಒಳ್ಳೆ ಜಡ್ಜ್ಗಳನ್ನ ನೇಮಕ ಮಾಡಿ ಇರ್ತಾರೆ ನಮಗೋಸ್ಕರ. ಸತ್ಯವರೆಗೆ ಬಂದೇ ಬರುತ್ತೆ ಸರ್. ಏನು ದರ್ಶನದ ಪ್ರಕರಣ ಅಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿದಾರೆ ಸರ್? ಯಾರ್ಯಾರು ಫೋನ್ ಮಾಡ್ರು, ಯಾರು ಕರ್ಕೊಂಡು ಬಂದ್ರು, ಎಲ್ಲ ಅರೆಸ್ಟ್ ಮಾಡಿಲ್ಲ ಸರ್. ಇವಾಗ ಇದರಲ್ಲಿ ಮಹಾಲಕ್ಷ್ಮಿ ಅವರ ಡೆತ್ ಆಗಿರೋ ಏನು ಅವರೊಬ್ಬರೇನಾ? ಅವರೊಬ್ಬರ ಏನ ಸೇವಾ ಪ್ರತಿನಿಧಿ ಒಬ್ಬರೇನ ಇದಕ್ಕೆ ಕಾರಣ ಹೇಳಿ? ಯಾರು ದುಡ್ಡು ಕೊಟ್ಟಿರೋದು, ಎಲ್ಲಿಂದ ಬಂದಿರೋದು, ಯಾರು ಈ ಸಂಸ್ಥೆ ನಡೆಸ್ತಾ ಇರೋದು, ಅವ್ರು ಕರೆಸ್ಬೇಕಲ್ಲ ಸರ್. ಏಕೆ ಮಾಡ್ತಾ ಇಲ್ಲ? ಏನು ದೇವಮಾನವ ಅಂತ ಕೂತಿದ್ದಾರಾ? ಇಲ್ಲಿ ದೇವಮಾನವ ಸರ್ ಅವರು. ಅವರ ದೇವಮಾನ ಅಂತ ಹೇಳಿ ಇಂದು ಅವರ ಸಂಪ್ರದಾಯದಲ್ಲಿ ದೇವಮಾನವ ಅಂತ ಮಾಡ್ಲಿಕ್ಕಿದೆ ಅಂತ ಗೊತ್ತಿಲ್ಲ. ಏನ ಹಿಂದೂ ಸಂಪ್ರದಾಯ ಕೆಲವರು ನಾನು ದೇವಮಾನವ ಅಂತ ಕೂತಿರ್ತಾರೆ. ಮತ್ತೆ ನಮ್ಮ ಹತ್ರ ಇರೋದಲ್ಲ ಸ್ವಾಮೀಜಿಯವರು ಇರೋದು. ಇದು ಅನ್ಯ ಧರ್ಮೀಯ ಬಂದು ಇಲ್ಲಿ ಬಂದು ದೇವಮಾನವ ಅಂತ ಕೂತ ಎಷ್ಟು ಇದೆಲ್ಲದರ ಮಧ್ಯೆ ಯೂಟ್ಯೂಬರ್ಸ್ಗೆ ಏನೋ ವಿಡಿಯೋನ ರಿಪೋರ್ಟ್ ಮಾಡ್ಬಿಟ್ಟು ಡಿಲೀಟ್ ಮಾಡಿಸೋ ಕೆಲಸನೂ ನಡೀತಾ ಇದೆ ಅನ್ಬಿಟ್ಟು ನಿನ್ನೆ ಗ್ರೂಪ್ ಅಲ್ಲಿ ನೋಡಿದೆ ನಾನು. ಹೌದು, ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಸರ್, ಅದು ಮಾಡ್ತಾ ಇರೋದು ನಾನು ಇನ್ನೂ ಹೇಳ್ತೀನಿ. ಬ್ಯಾಂಗ್ಳೂರ್ನ ಪ್ರಾದೇಶಿಕ ನಿರ್ದೇಶಕರ ಅಂತ ಏನೋ ಒಬ್ಬರನ್ನ ನೇಮಕ ಮಾಡಿದ್ದಾರೆ, ಸೀನಪ್ಪ ಅಂತ ಹೇಳಿ. ಇವನೇ ಇದನ್ನೆಲ್ಲ ಮಾಡ್ತಾ ಇರೋದು. ಕಾರಣ ಏನಂತ ಹೇಳಿದ್ರೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕು ಹಾಗೂ ಆ ಒಂದು ಆಕ್ಷನ್ ಮಾಡಿಬಿಟ್ಟು ಪಾಪ ಅಮಾಯಕ ಸಾಯಿಸ್ತಾರಲ್ಲ, ಹೌದು ಅದರ ಮೈನ್ ಸೂತ್ರಧಾರಿ ಇವ. ಇವಾಗ ಏನ ತನಿಖೆ ಪ್ರಾರಂಭವಾದರೆ ಅದು ಓಪನ್ ಆಗಿ ಆಗತ್ತೆ, ಓಪನ್ ಆದ ಇವನು ಒಳಗೆ ಹೋಗ್ಬೇಕು. ಅದಕ್ಕೋಸ್ಕರ ಅವ್ ಮಾಡ್ತಾರ ಕೆಲಸ ಇದೆ. ಅವ ಅಲ್ಲಂತ ಹೇಳಿ ನನ್ನ ಮೇಲೆ FIR ದಾಖಲು ಮಾಡ್ಲಿಕ್ಕೆ, ದೂರು ದಾಖಲು FIR ದಾಖಲು ಮಾಡ್ಬೇಕು ನೋಡಿ ಈ ತರ ಹೇಳ್ತಾ ಇದಾರಂತ. ಇದನ್ನ ತನಿಖೆ ಮಾಡಿ ಅಂತ ಹೇಳಿ ಸಾಕ್ಷಿ ನಮಗೆ ತಂದು ಕೊಡ್ತೀವಿ, ಇವನೇ ಮಾಡಿರೋದು ಅಂತ ಹೇಳಿ ಎಲ್ಲ ಸಾಕ್ಷಿ ತಂದು ಕೊಡ್ತೀವಿ. ಆತ ಅವನಿಗೆ ಅದಾದ್ರೂ ಮಾಡಿ ಅವ ಸೌಜನ್ಯ ಯಾರನ್ನ ತಲೆ ಮಾಡಿರೋದು ಏನಲ್ಲ, ಆ ರೀತಿ ಎಲ್ಲ ಬರ್ಬೋದಲ್ಲ, ಹೌದಲ್ಲ ಸರ್? ಈಗ ಇನ್ನೊಂದು ನನಗೆ ಡೌಟ್ ಇದೆ ಸರ್. ಈಗ ದರ್ಶನ್ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥ ಇದ್ದಾರೆ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರು, ಎಲ್ಲ ಏನ್ ಆಕ್ಷನ್ ತಗೋಬೇಕು ಎಲ್ಲ ತಗೊಂಡ್ರು ಎಲ್ಲ ಮಾಡಿದ್ರು, ಈ ಸೌಜನ್ಯ ವಿಚಾರದಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ, ಆಕ್ಷನ್ ತಗೊಳಕ್ ಯಾಕೆ ಆಗ್ತಾ ಇಲ್ಲ?
ಸರ್ ಅಲ್ಲ, ಪ್ರಭಾವಿ ವ್ಯಕ್ತಿ ಅಲ್ವಾ ಸರ್ ರಾಜ್ಯಸಭಾ ಸದಸ್ಯರು? ಪ್ರಭಾವಿ ವ್ಯಕ್ತಿ, ದುಡ್ಡಿನ ಮೂಲ, ಹಿಂದು ದೇವರನ್ನಿಟ್ಟು ಅವನ ಆನೆ ಮಾಡಿಸಿ ಅದೇ ದೇವರು ಎಲ್ಲರೂ ದೇವರು ಅಂತ ಹೇಳಿ ಮಂಗ ಮಾಡ್ತಾ ಇದಾರೆ. ಇದನ್ನೆಲ್ಲ ನಂಬಿಕೊಂಡಿರುವ ನಮ್ಮವ್ರು ಅಂತ ಕಾಣಿಸ್ತದೆ. ಅದ್ರ ಜೊತೆಗೆ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ. ಅದಕ್ಕೆ ಶಾಮೀಲ್ ಆಗಿದ್ದಾರೆ ಅಲ್ಲ, ಆದ್ರೆ ಏನೋ ಅಧಿಕಾರಿ ಅವರ ಕಾಲಿಗೆ ಅಡ್ಡ ಬೀಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿರ್ಬೋದು ರಾಜಕೀಯ ಹೋಗಿ ಬೀಳ್ತಾ ಇದಾರಲ್ಲ, ಇವರು ಬೀಳ್ಬೇಕಾಗತ್ತೆ. ಅವ್ರು ಬಿದ್ದು ಬಂದಿರೋ ಗೊತ್ತಿಲ್ಲ, ಅದಕ್ಕಾಗಿರ್ಬೋದು ಇಷ್ಟೆಲ್ಲ ಆಗಿರೋದು. ನಾನ್ ಏನು ದರ್ಶನದ ಅದೇ ರೀತಿಯಲ್ಲಿ ತನಿಖೆ ಆಗ್ಲಿ, ಅವ್ರಿಗೆ ಕಾನೂನು, ಇವರಿಗೆಲ್ಲ ಕಾನೂನು ಒಂದು ತಾನೇ? ಕಾನೂನು ವ್ಯತ್ಯಾಸ ಆಗ್ತಾ ಇದೆಯಾ? ಇಲ್ಲ. ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗೋ ಕಾನೂನು ವ್ಯತ್ಯಾಸ ಆಗ್ತಾ ಇದೆಯಾ? ಇಲ್ಲ. ಕರ್ನಾಟಕ ನಾನಾ ಮೂಲೆಗೆ ಹೋಗ ಮೂಲೆ ಹೋಗುವ ವ್ಯತ್ಯಾಸ ಆಗ್ತಾ ಇದೆಯಾ? ಎಲ್ಲರಿಗೂ ಕಾನೂನು ಒಂದೇ. ಮತ್ತೆ ಅದು ಎತ್ತಿ ಇಡ್ಬೋದಲ್ಲ, ಯಾಕೆ ಎತ್ತಿ ಇಡ್ತಲ್ಲ? ಆ ಬಟ್ಟೆ ಹಾಕ್ತಾ ಇರೋ ಬಟ್ಟೆಗೆ ಆ ಏನ ಚೇರಲ್ಲಿ ಕೊಡ್ತಾ ಇದೀವಿ, ಆ ಚೇರಿಗೆ ಅದು ಗೌರವ ಕೊಟ್ಟಿದ್ದನ್ನ ತನಿಖೆ ಮಾಡ್ಲಿ, ತನಿಖೆ ಮಾಡಿ ಸತ್ಯನ ಹೊರ ತಂದ್ಕೊಳ್ಳಿ. ಇದು ಹೇಳ್ತಾ ಇದೀವಲ್ಲ, ಇದು ದೇಶದಲ್ಲೇ ಪ್ರಪಂಚಕ್ಕೆ ದೊಡ್ಡ ಸುದ್ದಿ ಆಯ್ತು. ಇದು ಪ್ರಪಂಚಕ್ಕೆ ಅಂತ ವಿಷಕಾರಿಗಳು ಇರೋದಲ್ಲಿ, ಅಂತ ವಿಷ ಅಲ್ಲ, ಕಾಲಿಂಗ ಸರ್ಪ ಅಲ್ಲ, ಅದಕ್ಕಿಂತ ದೊಡ್ಡ ಸರ್ಪ ಏನಾಗಿದೆ ನೋಡಿ, ಅಷ್ಟು ದೊಡ್ಡ ವಿಷ ಅಲ್ಲಿರೋದು. ಅದು ಇನ್ನೂ ಗೊತ್ತಿಲ್ಲ, ಅದು ಗೊತ್ತಿರೋದು ತಿಮ್ಮರೋಡಿ ಅನ್ನ ನನಗೆ. ಆ ಕಥೆಗಳನ್ನೆಲ್ಲ ಗೊತ್ತಾದ್ರೆ ಅಲ್ಲೇ ಆಗಿ ನಡೆದ ಕಥೆಗಳನ್ನೆಲ್ಲ ನೋಡಿದ್ರೆ ತಿಮ್ಮರೋಡಿ ಅನ್ನ ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾರೆ ಅವರು. ಅಲ್ಲವರು ಯಾರು ಹೇಳಲ್ಲ, ಅಲ್ಲವರು ಹೇಳ್ತು ಹಿಂದೂ ದೇವಸ್ಥಾನವನ್ನು ಒಡಲಿಕ್ಕೆ ಬಂದಿರೋದು ಹಿಂದೂವರಿಗೆ ವಿರೋಧಿ ಅಂತ ಈ ರೀತಿಯಲ್ಲಿ ಹೇಳಲಿಕ್ಕೆ ಮಾತ್ರ ಇವರು, ಬೇರೆ ಯಾವುದಕ್ಕೂ ಇಲ್ಲ. ಅಪಪ್ರಚಾರ ಮಾಡ್ಲಿಕ್ಕೆ ಮಾತ್ರ ನಮ್ಮವರು ಇವರು. ಎಸ್ ಕೆ ಡಿ ಆರ್ ಡಿ ಪಿ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಇದು ಮಾಡ್ತಾರೆ. ಅದೇ ಎಂಕ್ವೈರಿ ಮಾಡಿ ಅಂತ ಕೇಳಲಿಕ್ಕೆ ಅವನಿಗೆ ಇಲ್ವಲ್ಲ. ಸರಿಯಪ್ಪ, ಅವ್ರದೇ ಸಭೆ ನಡೀತಾ ಇರ್ತಪ್ಪ, ಎದ್ದು ನಿಂತು ಕೇಳ್ಬೋದಲ್ಲ ನೋಡಿ, ಈ ತರ ಎಲ್ಲ ಜಾಲತಾಣ ಬರ್ತಾ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ ಸ್ವಾಮಿ? ಹೋಗ್ಲಿ ಬಿಡಿ, ಇವ ನಾವು ಹೋರಾಟಗಾರರು, ಆ ಬಡ್ಡಿ ದಂಧೆಯಲ್ಲಿ ಎಷ್ಟೋ ಜನ ಹೋರಾಟ ಮಾಡ್ತಾ ಇದಾರೆ. ಇವರ ಯಾರಾದ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರೆ, ಇದನ್ನು ತನಿಖೆ ಮಾಡಬೇಕು. ನಾವು ಈ ತರ ಬ್ಯಾಂಕ್ ಇಂದ ದುಡ್ಡು ತಂದಿರೋದು, ನಾವು ಇಂಥ ಬಿ ಸಿ ಟ್ರಸ್ಟ್ ಅವರು, ನಾವು ಗ್ರಾಮವನ್ನು ಅಭಿವೃದ್ಧಿ ಮಾಡಿದೀವಿ, ಇದೆಲ್ಲ ತೋರಿಸ್ಬೋದಿತ್ತಲ್ಲ, ಏಕೆ ತೋರಿಸ್ತಾ ಇಲ್ಲ? ಅದು ಯಾವುದನ್ನು ಮಾಡಲ್ಲ. ಇವಾಗ ಇನ್ನೊಂದು ಅವ್ರ ಕುತಂತ್ರ ಹೇಳಿದ್ದಾರೆ. ಇವಾಗ ಮೊನ್ನೆ ತುಮಕೂರಲ್ಲಿ ಸ್ವಲ್ಪ ಜಗಳ ಆಗಿದೆ ಅಲ್ಲ, ಅಷ್ಟೊತ್ತಿಗೆ 4,500 ಕೋಟಿ SBI ಬ್ಯಾಂಕ್ ಇಂದ ತಂದು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಒಂದು ಸುದ್ದಿ ಮಾಡಿದ್ದಾರೆ. ಬರೀ ಸುದ್ದಿ ಮಾಡಿದ ಸುದ್ದಿ ಮಾತ್ರ, ಸುದ್ದಿ ಮಾತ್ರ. ಅದು ಅದು ದುಡ್ಡು ಬಂದ್ರೆ ತಾನೇ ಹೇಳೋದು. ಈ ಬಜೆಟ್ ಕೆಲವರು ಬಂದು ಮಂತ್ರಿಯವರು ಒಂದು ಅಲ್ಲಲ್ಲಿ ಗುದ್ದಲಿ ಪೂಜೆ ಮಾಡಿ ಹೋಗ್ತಾ ಇರ್ತಾರಲ್ಲ, ಅದೇ ರೀತಿಯಲ್ಲಿ ಅದು ಪೂಜೆ ಮಾತ್ರ. ಅದು ಈ ನೆಕ್ಸ್ಟ್ ಇವಾಗ ಹೇಳ್ತಾರೆ ಪೇಪರ್ ಸರಿ ಇಲ್ಲ ಅದಕ್ಕೆ ನಾವು ಕೊಟ್ಟಿಲ್ಲ ಅಂತ ಬ್ಯಾಂಕ್ ಅವರು ಹೇಳ್ತಾರೆ. ಬ್ಯಾಂಕ್ ಅವರಿಗೆ ಒಂದು ಆಮಿಷ್ ಒಡ್ಡಿ ಏನ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ದೊಡ್ಡದಾಗಿ ಒಂದು ಪೇಪರ್ ಅಲ್ಲಿ ಸುದ್ದಿ ಮಾಡಿದ್ದಾರೆ. ಅವಾಗ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಸುದ್ದಿ. ಈ ರೀತಿಯಲ್ಲಿ ಆದ್ರೂ ಮಾಡಿ ನಾನು ಜೈಲಿಗೆ ಹೋಗಿ ತಪ್ಪಿಸೋಣ ಅಂತ ಒಂದು ಕುತಂತ್ರ ಮಾಡ್ತಾರೋ, ಕುತಂತ್ರಗಾರಿಕೆ ನಡೀತಾ ಇದೆ ಇಲ್ಲಿ.